ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 23 ಸ್ಥಾನಗಳಲ್ಲಿ ಜಯಭೇರಿ ಬಾರಿಸಲಿದೆಯಾ? ಹಾಗಂತ ರಾಜ್ಯ ಗುಪ್ತಚರ ಇಲಾಖೆ ವರದಿಯನ್ನ ಕೊಟ್ಟಿದೆ. 23 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು, ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ. ಜೆಡಿಎಸ್ ಹಾಸನದಲ್ಲಿ ಮಾತ್ರ ಗೆಲ್ಲುವ ಸಂಭವ ಇದೆ. ತುಮಕೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಸೋಲಾಗುತ್ತಾ? ದೋಸ್ತಿಗಳಿಗೆ ಗುಪ್ತಚರ ಇಲಾಖೆ ಬಿಗ್ ಶಾಕ್ ಕೊಟ್ಟಿದೆ. 23 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸುತ್ತೆ ಅಂತೆ. ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ. ಜೆಡಿಎಸ್ ಕೇವಲ ಹಾಸನದಲ್ಲಿ ಮಾತ್ರ ಗೆಲ್ಲುವ ಸಂಭವ ಇದೆ. ಮೈತ್ರಿ ಅಭ್ಯರ್ಥಿ ಕೃಷ್ಣ ಬೈರೇಗೌಡರಿಗೆ ಗೆಲುವಾಗುತ್ತೆ, ಹಾಗಾದ್ರೆ ಸದಾನಂದ ಗೌಡರು ಸೋಲ್ತಾರ? ಇನ್ನೊಂದು ಕಡೆಗೆ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸೋಲಾಗುತ್ತಾ? ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲುವಂತಹ ಸಾಧ್ಯತೆ ಇದೆ. ಬೆಂಗಳೂರು ಉತ್ತರದಲ್ಲಿ ಬಿಜೆಪಿಗೆ ಇದು ಒಂದು ದೊಡ್ಡ ಶಾಕ್ ಅನ್ಬಹುದು. ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡರಿಗೆ ಸೋಲುವಂತಹ ಭೀತಿ ಎದುರಾಗಿದೆ. ಈಗ ಈ ಒಂದು ರಿಪೋರ್ಟ್ ಏನಿದೆ, ಗುಪ್ತಚರ ಇಲಾಖೆ ವರದಿ, ಈ ವರದಿ ನೋಡಿ ಸ್ವತಃ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಆಶ್ಚರ್ಯ ಆಗಿದ್ದಾರೆ, ಆಘಾತಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಕೇವಲ 3 ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ. ಜೆಡಿಎಸ್ ಹಾಸನದಲ್ಲಿ ಮಾತ್ರ ಗೆಲ್ಲುವ ಸಂಭವ ಇದೆ. ತುಮಕೂರಿನಲ್ಲಿ ಮಾಜಿ ಪ್ರಧಾನಿಗಳು ದೇವೇಗೌಡರಿಗೆ ಹಾಗಾದ್ರೆ ಸೋಲಾಗುತ್ತಾ? ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸೋಲ್ತಾರ? ಜಾಧವ್ ವಿರುದ್ಧ ಮಲ್ಲಿಕಾರ್ಜುನ್ ಖರ್ಗೆಗೆ ಸೋಲಾಗುತ್ತಾ? ಬೆಂಗಳೂರು ಉತ್ತರದಲ್ಲಿ ಬಿಜೆಪಿಗೆ ದೊಡ್ಡ ಶಾಕ್ ಅಂತ ಹೇಳ್ಬೋದು. ಕೇಂದ್ರ ಸಚಿವರಾಗಿರುವಂತಹ ಡಿ ವಿ ಸದಾನಂದ ಗೌಡರಿಗೆ ಸೋಲಿನ ಭೀತಿ ಎದುರಾಗಿದೆ. ನಾವು ಇಡೀ ಒಂದು ರಿಪೋರ್ಟ್ ನೋಡೋದಾದ್ರೆ 23 ಸ್ಥಾನಗಳಲ್ಲಿ ಬಿಜೆಪಿ ಜಯಭೇರಿಯನ್ನು ಬಾರಿಸಲಿದೆ. ಹಾಗಂತ ರಾಜ್ಯ ಗುಪ್ತಚರ ಇಲಾಖೆ ವರದಿಯನ್ನು ಕೊಟ್ಟಿದೆ. ಕಾಂಗ್ರೆಸ್ ಕೇವಲ 4 ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಗುಪ್ತಚರ ಇಲಾಖೆ ವರದಿ ಕೊಟ್ಟಿದೆ. ಎಸಿಗ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಎಲ್ಲ ಒಂದು ಕಡೆಗೆ ಬಿಜೆಪಿ ಹೇಳದಂತೆ ನಾವು 22ಕ್ಕಿಂತ ಹೆಚ್ಚಿನ ಸ್ಥಾನ ಗೆಲ್ತೀವಿ ಅನ್ನುವಂತಹ ಮಾತನ್ನು ಸ್ವತಃ ಯಡಿಯೂರಪ್ಪನವರು ಹಿಡ್ಕೊಂಡು ಇಡೀ ಬಿಜೆಪಿ ನಾಯಕರು ಹೇಳ್ತಾನೆ ಬರ್ತಿದ್ರು. ಗುಪ್ತಚರ ವರದಿ ಕೂಡ ಅದೇ ರೀತಿಯಾಗಿ ಬಂದಿದೆ. ಸಿಎಂ ಸೇರಿದಂತೆ ಮೈತ್ರಿ ನಾಯಕರಿಗೆ ಯಾವ ರೀತಿಯಾದಂತಹ ಶಾಕ್ ಇದು ಅಂತ? ನಿಜ ನಿಖಿಲ್, ಇದು ಆರಂಭಿಕ ವರದಿ ಅಂದ್ರೆ ಚುನಾವಣಾ ಟ್ರೆಂಡ್ ಕ್ರಮೇಣ ಬದಲಾಗುತ್ತೆ. ಈಗ ಚುನಾವಣೆ ನಾಮಪತ್ರ ಸಲ್ಲಿಸಿದ ನಂತರ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿರುವಂತಹ ವರದಿ ಇದು. ಇದರ ಪ್ರಕಾರ ರಾಜ್ಯದಲ್ಲಿ 23 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲುತ್ತೆ, 4ರಲ್ಲಿ ಕಾಂಗ್ರೆಸ್, ಹಾಗೂ 1 ಕ್ಷೇತ್ರದಲ್ಲಿ ಜನತಾ ದಳ, ಹಾಗೂ 1 ಕ್ಷೇತ್ರದಲ್ಲಿ ಅಂದ್ರೆ ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿ ಆಗಿರುವಂತಹ ಸುಮಲತಾ ಗೆಲ್ತಾರೆ ಎನ್ನುವಂತ ಒಂದು ವರದಿಯನ್ನ ಗುಪ್ತಚರ ಇಲಾಖೆ ಮುಖ್ಯಮಂತ್ರಿ ಅವರಿಗೆ ಕೊಟ್ಟಿದೆ ಅಂತ ಹೇಳಲಾಗ್ತದೆ. ಅಷ್ಟೇ ಅಲ್ಲ, ಮಂಡ್ಯ ಕ್ಷೇತ್ರ ಸೇರಿದಂತೆ ರಾಜ್ಯಾದ್ಯಂತ ಮೈತ್ರಿ ಪಕ್ಷಗಳು ತಮ್ಮ ಒಂದು ಚುನಾವಣಾ ತಂತ್ರಗಾರಿಕೆಯನ್ನ ಬದಲಾವಣೆ ಮಾಡ್ಕೋಬೇಕು ಅನ್ನುವಂತ ಸಲಹೆಯನ್ನ ಕೂಡ ಈ ಒಂದು ವರದಿಯಲ್ಲಿ ನೀಡಲಾಗಿದೆ ಅಂತ ಹೇಳಲಾಗ್ತದೆ. ಇನ್ನೊಂದು ಆಶ್ಚರ್ಯ ಅಂತಂದ್ರೆ ಕಲಬುರಗಿಯಲ್ಲಿ ಏನು ಇದುವರೆಗೂ ಸೋಲನ್ನೇ ಕಂಡರಿಯದಂತ ಸರದಾರ ಅಂತ ಹೆಸರಾಗಿರುವಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಬಾರಿ ಸೋಲುವಂತ ಸಾಧ್ಯತೆಗಳಿದೆ ಅನ್ನುವಂತ ವರದಿ ಇಂಟೆಲಿಜೆನ್ಸ್ ರಿಪೋರ್ಟ್ ಅಲ್ಲಿ ಬಂದಿದೆ. ಅದೇ ರೀತಿ ಬೆಂಗಳೂರು ಉತ್ತರದಲ್ಲಿ ಬಿಜೆಪಿಯ ಭದ್ರಕೋಟೆ ಅಂತ ಕರೆಸಿಕೊಂಡಿದಂತ ಬೆಂಗಳೂರು ಉತ್ತರ ಈ ಬಾರಿ ಕಾಂಗ್ರೆಸ್ ಪಾಲಾಗುವಂತ ಸಾಧ್ಯತೆ ಇದೆ. ಅಲ್ಲಿ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡರು ಸೋಲ್ತಾರೆ, ಬದಲಾಗಿ ಸಚಿವ ಕೃಷ್ಣ ಬೈರೇಗೌಡ ಅವರು ಗೆಲ್ಲುವಂತ ಸಾಧ್ಯತೆಗಳಿವೆ ಎನ್ನುವಂತ ಒಂದು ವರದಿಯನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿದೆ. ಇದು ಆರಂಭಿಕ ವರದಿ ಮಾತ್ರ. ಚುನಾವಣಾ ದಿನ ಹತ್ರ ಬರ್ತಾ ಇದ್ದಂತೆ, ಅಂದ್ರೆ 18 ಹತ್ರ ಬರ್ತಾ ಇದ್ದಂತೆ, ಬಹುಶಃ 14 ಏಪ್ರಿಲ್ ಏನು 13ರ ಒಳಗೆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಏನ್ ಕೊಡುತ್ತೆ ಅದು ಹೆಚ್ಚು ಅಕ್ಯುರೇಟ್ ಆಗಿರುತ್ತೆ. ದಿನ ಕಳೆದಂತೆ ಇದರಲ್ಲಿ ಏನು ಸ್ವಲ್ಪ ಚುನಾವಣಾ ತಂತ್ರಗಾರಿಕೆಗಳು ಬದಲಾಗುತ್ತೆ, ಟ್ರೆಂಡ್ ಕೂಡ ಬದಲಾಗುತ್ತೆ. ಈ ಆರಂಭಿಕ ಟ್ರೆಂಡ್ ಪ್ರಕಾರ ಪ್ರಸಕ್ತ ಬಿಜೆಪಿಯ ಕೈ ಮೇಲುಗೈ ಆಗಿರುವಂತದ್ದು ಸ್ಪಷ್ಟ ಆಗ್ತಾ ಇದೆ ನಿಖಿಲ್. ಅರುಣ್, ಎಲ್ಲೊಂದು ಕಡೆಗೆ ತುಂಬಾ ಕುತೂಹಲ ಉಂಟು ಮಾಡಿರುವಂತ ಕ್ಷೇತ್ರ ಅಂದ್ರೆ ಮಂಡ್ಯ ಮತ್ತು ತುಮಕೂರು. ಈಗ ತುಮಕೂರು ನೋಡೋದಾದ್ರೆ ದೇವೇಗೌಡರದ್ದು ಏನಾಗಬಹುದು ಮತ್ತೆ ಮಂಡ್ಯದಲ್ಲಿ ಏನಾಗಬಹುದು ಅಂತ? ನಿಜ, ಈಗಾಗಲೇ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಆಶ್ಚರ್ಯ ಅಂತಂದ್ರೆ ತುಮಕೂರಿನಲ್ಲಿ ದೇವೇಗೌಡರು ಸೋಲುವಂತ ಸಾಧ್ಯತೆಗಳಿದೆ ಎನ್ನುವಂತ ವರದಿಯನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ಅಲ್ಲಿ ಕೊಡ್ತಾ ಇದೆ. ಅಲ್ಲಿ ಬಿಜೆಪಿ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಇದಾರೆ, ಇವರು ಗೆಲ್ಲುವಂತ ಸಾಧ್ಯತೆಗಳಿರುತ್ತೆ. ಹೆಚ್ಚಾಗಿ ಬಿಜೆಪಿಯ ಟ್ರೆಂಡ್ ಜಾಸ್ತಿ ಆಗಿದೆ. ತುಮಕೂರಿನಲ್ಲಿ ಮೇಲ್ವರ್ಗದ ಮತಗಳನ್ನ ಬಿಜೆಪಿ ಅಭ್ಯರ್ಥಿ ಪಡ್ಕೊಳ್ತಾರೆ ಎನ್ನುವಂತ ಒಂದು ಅಭಿಪ್ರಾಯವನ್ನ ಇಂಟೆಲಿಜೆನ್ಸ್ ರಿಪೋರ್ಟ್ ಅಲ್ಲಿ ಸಿಗ್ತಾ ಇರುವಂತದ್ದು ನಿಖಿಲ್. ಅರುಣ್, ಎಲ್ಲೋ ಒಂದ್ ಕಡೆಗೆ ಈಗ ಬಳ್ಳಾರಿ ಕ್ಷೇತ್ರ ನೋಡಿದಾದ್ರೆ ಉಪಚುನಾವಣೆ ನಡೆದು ಇನ್ನೇನು ಕೆಲವೇ ತಿಂಗಳುಗಳಾಗಿದೆ, ಈ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಹ್ಯೂಜ್ ಡಿಫ್ರೆನ್ಸ್ ಹೇಗಾಗಕ್ಕೆ ಸಾಧ್ಯ ಅಂತ? ಲಕ್ಷಗಟ್ಟಲೆ ಮತಗಳಿಂದ ಗೆದ್ದಂತಹ ಉಗ್ರಪ್ಪನವರಿಗೆ ಸೋಲು ಅನ್ನುವಂಥದ್ದು ಈ ಒಂದು ವರದಿಯಿಂದ ಗೊತ್ತಾಗ್ತಿದೆ.
ಬಳ್ಳಾರಿ ಉಪಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅದು ಕೇವಲ ಕೆಲವೇ ಕ್ಷೇತ್ರಗಳಿಗೆ ಸೀಮಿತ ಆಗಿತ್ತು. ಹಾಗಾಗಿ ಸಂಪೂರ್ಣ ಮೈತ್ರಿ ಸರ್ಕಾರ ಅಲ್ಲಿ ತನ್ನ ಗಮನವನ್ನ ಕೇಂದ್ರೀಕರಿಸಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಡಿಕೆ ಶಿವಕುಮಾರ್ ಉಸ್ತುವಾರಿಯಾಗಿ ಹೋಗಿ ಅಲ್ಲಿ ಚುನಾವಣಾ ರಣತಂತ್ರವನ್ನ ರೂಪಿಸಿದ್ರು. ಆದ್ರೆ ಈಗ ಹಾಗಲ್ಲ, ಡಿಕೆ ಶಿವಕುಮಾರ್ ಅವರು ಇಡೀ ಕ್ಷೇತ್ರ ಇಡೀ ರಾಜ್ಯದ ಎಲ್ಲಾ 28 ಕ್ಷೇತ್ರಗಳಿಗೂ ಗಮನವನ್ನ ಕೊಡಬೇಕು, ಜೊತೆಗೆ ತಮ್ಮ ಸಹೋದರ ಸ್ಪರ್ಧೆ ಮಾಡಿರುವಂತಹ ಬೆಂಗಳೂರು ಗ್ರಾಮಾಂತರ ಕಡೆಗೂ ನೋಡ್ಕೋಬೇಕು. ಉಳಿದ ಎಲ್ಲಾ ನಾಯಕರು ಅಷ್ಟೇ ಎಲ್ಲಾ ಕ್ಷೇತ್ರಗಳ ಕಡೆ ಗಮನ ಕೊಟ್ಟಿದ್ದಾರೆ. ಹಾಗಾಗಿನೆ ಇಲ್ಲಿ ಏನು ವಿಶೇಷವಾಗಿ ಉಗ್ರಪ್ಪನವರಿಗೆ ಸೋಲಾಗುವಂತಹ ಸಾಧ್ಯತೆ ಇದೆ. ಬಿಜೆಪಿ ಅಭ್ಯರ್ಥಿಯಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ. ಈ ಮೊದಲು ಉಪಚುನಾವಣೆಯಲ್ಲಿ ಏನು ಯಾವ ಯಾವ ತಪ್ಪುಗಳನ್ನ ಮಾಡ್ಕೊಂಡ್ರು ಆ ತಪ್ಪುಗಳನ್ನ ಈಗ ಬಿಜೆಪಿಯಲ್ಲಿ ಸರಿಪಡಿಸಿಕೊಂಡಿದ್ದಿರುವಂತಹ ಅಭಿಪ್ರಾಯ ವರದಿಯಲ್ಲಿ ಬಂದಿರುವಂತದ್ದು. ನಿಖಿಲ್, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಕೋಲಾರ ಸೇರಿದಂತೆ ಕೆಲವೊಂದು ಈಗ ಹಾಲಿ ಸಂಸದರಿರುವಂತಹ ಕ್ಷೇತ್ರ ಕೂಡ ಕಾಂಗ್ರೆಸ್ ಕೈತಪ್ಪುವಂತ ಸಾಧ್ಯತೆ ಈ ವರದಿಯಿಂದ ವ್ಯಕ್ತವಾಗಿದೆ ಅಲ್ಲ ಅಂತ. ಹೌದು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಚ್ಚೇಗೌಡರೇ ಮೇಲುಗೈ ಸಾಧಿಸಿರ್ತಾರೆ, ಅವರೇ ಗೆಲ್ತಾರೆ ಅನ್ನುವಂತ ಹೇಳಲಾಗ್ತಾ ಇತ್ತು. ಆದ್ರೆ ಕೊನೆ ಗಳಿಗೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಮುಖ್ಯಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿ ಅವರು ಯಾವಾಗ ಇನ್ನು ಮುಖ್ಯಮಂತ್ರಿ ಆಗಿರಲಿಲ್ಲ, ಅವರು ಸ್ಪರ್ಧೆ ಮಾಡಿದ್ರಿಂದಾಗಿ ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗರ ಮತಗಳು ವಿಭಜನೆ ಆದವು. ಪರಿಣಾಮ ಬಚ್ಚೇಗೌಡರು ಅತ್ಯಂತ ಕಡಿಮೆ ಮತಗಳ ಅಂತರದಿಂದ ಸೋಲನಪ್ಪಬೇಕಾಯಿತು. ಆದ್ರೆ ಈಗ ಈ ಬಾರಿ ಪರಿಸ್ಥಿತಿ ಹಾಗಲ್ಲ. ಅಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕೇಂದ್ರದ ಮಾಜಿ ಸಚಿವ ವೀರಪ್ಪ ಮೊಯ್ಲಿ ಅವರು ಕಣಕ್ಕಿಳಿದಿದ್ದಾರೆ. ಹಾಗಾಗಿನೇ ಈ ಬಾರಿ ಎಲ್ಲ ಮತಗಳು ಇಡಿಯಾಗಿ ಬಚ್ಚೇಗೌಡರಿಗೆ ಹೋಗುವಂತ ಸಾಧ್ಯತೆಗಳಿದೆ ಎನ್ನುವಂತ ಅಭಿಪ್ರಾಯ ವ್ಯಕ್ತ ಆಗ್ತದೆ. ಮತ್ತೊಂದು ಕಡೆ ಕೋಲಾರದಲ್ಲಿ ಇರುವರೆಗೂ ಕೂಡ ಸೋಲನೆ ಕಂಡಿರುವಂತಹ ಮುನಿಯಪ್ಪ ಅವರು ಈ ಬಾರಿ ಸೋಲ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ನಿಖಿಲ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ.